ಹೌದು ಸರ್, ಹೌದು ಸರ್, ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್, ನಮ್ಮ ಪ್ರಾಪರ್ಟಿ ಅಲ್ಲ ಸರ್. ಜಗದೀಶ್ನ ಏನೂ ಇಲ್ದಂಗೆ ಮಾಡಿಬಿಟ್ಟಿದ್ರು. ನಾನು ದಾಖಲೆ ಕೊಡ್ತೀನಿ ಸರ್, ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್. ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ 93-94 ನಮ್ಗೆ ಯಾರಿಗೂ ಮದುವೆನೇ ಆಗಿರಲಿಲ್ಲ. ಯಾರಿಗೆ ಫಸ್ಟ್ ಹೆಣ್ಮಗು ಹುಟ್ಟತ್ತೋ ಅವರು ಸೌಂದರ್ಯ ಹೆಸರು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಫಸ್ಟ್ ನನಗೆ ಮದುವೆ ಆಯಿತು, ನನ್ನ ಮಗ ಹುಟ್ಟಿದ, ಇವ್ರಿಗೆ ಮದುವೆ ಆಯಿತು, ಆಮೇಲೆ ಜಗದೀಶಿಗೆ ಮದುವೆ ಆಯಿತು. ಜಗದೀಶಿಗೆ ಮದುವೆ ಆದಮೇಲೆ ಮಗಳು ಹುಟ್ಟಿದ್ಮೇಲೆ ಸೌಂದರ್ಯ ಅಂತ ಹೆಸರಿಟ್ಟ. ಎಲ್ಲರಿಗೂ ಏನು ಹೇಳ್ಕೊಂಬರ್ತಾನೆ, ಸೌಂದರ್ಯ ಕನ್ಸ್ಟ್ರಕ್ಷನ್ ನಂದೇ, ನಾನು ಮಾಡಿದ್ದು ಮಗಳಿಂದ ಅಂತ. ನೋ, ದಟ್ ಈಸ್ ನಾಟ್ ದ, ಅದಲ್ಲ ಸತ್ಯ. 93-94 ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಸರ್, ನಾವು 3 ಜನ, ಜಗದೀಶು ಇದನ್ನೇ ಪಾತ್ರ. ನಾವು 3 ಜನ ಸೇರ್ಕೊಂಡು ಸೌಂದರ್ಯ ಮಾಡಿದ್ದು. ಅವಾಗ ಯಾರಿಗೂ ಮದುವೆ ಇರಲಿಲ್ಲ. ಯಾರಿಗೆ ಫಸ್ಟ್ ಹೆಣ್ಮಗು ಹುಟ್ಟುತ್ತೋ ಅವ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸರ್. ಜಗದೀಶು ಚಿನ್ನ ಸರ್, ಇವತ್ತು ಹೇಳ್ತೀವಿ, ಇನ್ನು 10 ವರ್ಷ ಇಲ್ಲ 100 ವರ್ಷ ಬಿಟ್ಟರು ಹೇಳ್ತೀವಿ. ನಮಗೂ ಅವನಿಗೂ ಏನು ತರ್ಕರಾರು ಇಲ್ಲ ಸರ್. ಡ್ಯಾಮೇಜ್ ಒಂದೇ ಇಲ್ಲ ಸರ್. ಇವಾಗ ನೀವುಗಳು ನನಗೆ ಸಪೋರ್ಟ್ ಮಾಡಬೇಕು, ನಾವೇನು ಕೇಳಲ್ಲ ಸರ್. ನಮಗೆ ನೀವು ಜನಕ್ಕೆ 4 ಜನಕ್ಕೆ ತೋರಿಸಿ ಏನಾಗಿದೆ ಅನ್ನೋದು ತೋರಿಸಿ ಸರ್. ನನಗೆ ಹೆಂಗೆ ತೋರಿಸಿದ್ರಿ, ಅವ್ರು ಏನೂ ದಾಖಲೆ ಇಲ್ದಿರಾ ಅಳತಾ ಕೂತ್ಕೊಂಡು ನಿಮ್ಮ ಪ್ರೆಸ್ ಅವ್ರಿಗೆ ಕೇಳಿದ್ರು, ಏನು ರೀ ಸ್ನೇಹಿತಿಗೆ ಏನಪ್ಪ ನೀವು ಹೆಂಗೆ ಎದುರಿಸಿದ್ರು, ಏನು ದಾಖಲೆ ಇದೆ ಅಂದ್ರೆ ಎದ್ದೊಟ್ಟೋದ್ರು, ನಂಗೆ ಸುಸ್ತಾಗ್ತಿದೆ ಅಂತ ಎದ್ದೊಟ್ಟೋದ್ರು. ಎಸ್ ಮೇಡಮ್, ಕೋರ್ಟಿಂದ ತೀರ್ಮಾನ ಆಗೋ ತನಕ ನಾವು ಮುಂದೆ ಬರೋಂಗಿಲ್ಲ ಮೇಡಮ್. ಕೋರ್ಟಲ್ಲಿ ಕೇಸ್ ನಡೀತಾ ಇರೋಕ್ಕಲ್ಲ ನಾನು ಏನಂತ ಮಾತಾಡಲಿ, ಇಟ್ ಈಸ್ ರಾಂಗ್ ಆನ್ ಮೈ ಪಾರ್ಟ್ ಸರ್. ಬೆದರಿಕೆ ಹಾಕಿಲ್ಲ ಸರ್, ಡಿಮ್ಯಾಂಡ್ ಮಾಡಿದ್ರು. ನಾವು ಹೇಳಿದ್ವಿ ಕೊಡಲ್ಲ, ನಾವು ಏನು ಮಾಡ್ತೀರಾ ಕೊಡಲ್ಲ ಅಂತಲೇ ಹೇಳಿದ್ವಿ. ಎಲ್ಲಿಂದ ದುಡ್ಡು ತರೋಣ ಸರ್ 10 ಕೋಟಿ ಸರ್? ನಾನು FIR ಆದಮೇಲೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನಲ್ಲಿ, ಈ ದಾಖಲೆಗಳು ಕೊಟ್ಟಿದ್ದೀನಿ, CCTV ತಗೊಳ್ಳಿ ಅಂತ ಕೊಟ್ಟಿದ್ದೀನಿ ನಾನು. ಇಲ್ಲ ಸರ್, ಅವ್ರ ಹತ್ರ ಯಾವ ಕಾರಣಕ್ಕೂ ಮಾತುಕತೆ ಆಗಿಲ್ಲ ಸರ್. ಸರ್ ನಾನೇನು ಕೇಸ್ ಮಾಡಿಲ್ಲ ಸರ್. ಸರ್ ಅವ್ರು ಮಾಡಿರ್ಬೋದು ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ಸರ್ ಡೆತ್ ನೋಟ್ ನಾನು ನೋಡಿಲ್ಲ, ಇಟ್ಕೊಂಡು ನಿಮಿಷ ಇಲ್ಲ ಸರ್. ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ, ಡೆತ್ ನೋಟ್ ನಾನು ನೋಡಿಲ್ಲ ಸರ್. ಹೇಳ್ತಾರೆ ಬಟ್ ಕಾನೂನಲ್ಲಿ ಹೇಳಿದರೆ ಕಾನೂನು ಪ್ರಕಾರ ನಮ್ದು ನಡಿಬೇಕಾಗಿತ್ತಲ್ಲ ಸರ್. ಏನು ಬಂದಿಲ್ಲಲ್ಲ ಡೆತ್ ನೋಟಲ್ಲಿ, ನಾನು ನೋಡೇ ಇಲ್ಲ ಸರ್. ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟಲ್ಲಿ, ನಾನಂತೂ ನೋಡಿಲ್ಲ ಡೆತ್ ನೋಟ್ ಸರ್. ಅಲ್ಲ, ಹೆಸರು ಇದ್ದಿದ್ರೆ ನಮ್ಮ ಚಾರ್ಜ್ ಶೀಟಲ್ಲೇ ಹಾಕಿರೋರಲ್ಲ ಹೆಸರಿದೆ ಅಂತ. ಚಾರ್ಜ್ ಶೀಟಲ್ಲಿ ಎಲ್ಲೂ ಹೆಸರಿದೆ ಅಂತ ಹಾಕಿಲ್ಲ ಸರ್. ನಮ್ಮ ಸಿಗ್ನೇಚರ್ಗಳು ತಗೊಂಡ್ರಲ್ಲ, ಎಲ್ಲೂ ಹಾಕಿಲ್ಲ ಸರ್. ಸರ್ ಡೆತ್ ನೋಟ್ ಬರೆದಿರ್ಬೋದು ಸರ್. ನೋಡಿ ಸರ್, ನಾನು ಬರೆದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. 60 ಕೋಟಿ ನುಕ್ಸಾನ್ ಆಗಿದೆ ಅಂತ ಬರೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್. ವ್ಯಾಪಾರ ಆದಮೇಲೆ ಲಾಸ್ ಆಗುತ್ತೆ, ಅದಕ್ಕೆ ಬೇಕಾದಷ್ಟು ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ. ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್, ನಾನು ಅಂಟ ಮುಂದಿರ್ಕಿನ್ನ ಹೆಚ್ಚಾಗಿದ್ವಿ, ನಮ್ಮನ ಮೇಲೆ ಹಾಕಿದ್ರೆ ಹೆಂಗೆ ಸರ್? ಅದು ಯಾವ ನ್ಯಾಯ ಸರ್? ಅದು ನ್ಯಾಯ ಇದೆ ಸರ್. ಇವ್ರು ಕೇಳಿದ್ರಲ್ಲ 4 ತಿಂಗಳು ಏನು ಮಾಡ್ತಾಯಿದ್ರಿ ಅಂತ, 4 ತಿಂಗಳು ನಾವು ವನವಾಸದಲ್ಲಿದ್ವಿ ಸರ್. ನಮಗೂ ನಮ್ಮ ತಾಯಿ ಇದ್ದಾರೆ ಸರ್, 14 ವರ್ಷದಿಂದ ಬೆಡ್ ರೀಡನ್ನು, ಅವ್ರನ್ನೂ ನೋಡ್ಕೋಬೇಕು, ಎಲ್ಲ ನೋಡ್ಬೇಕು ನಾವು. ಇವರು ಒಂದೇ ಮಾತು ಕೇಳಿದ್ರು 4 ತಿಂಗಳಿಂದ ಏನು ಮಾಡ್ತಾಯಿದ್ರಿ ಅಂತ. ನಾನು 4 ತಿಂಗಳಿಂದ ಬರೋಕ್ಕಾಗಲ್ಲ ಸರ್, ಕಾನೂನು ನಂಗೆ ತೀರ್ಮಾನ ಆಗದಿದ್ರೆ ನಾನು ಹೆಂಗೆ ಬರಲಿ ಸರ್? ಮುಂದಿನ ನಡೆ ಏನಿಲ್ಲ ಸರ್, ನಮ್ಮ ಪಾಣಿ ನಾವು ಇರ್ತೀವಿ, ಅವ್ರ ಪಾಣಿ ಅವರಿರಲಿ ಸರ್. ಮಾನಹಾನಿಗೆ ಮಾನ ನಷ್ಟ ಮೊಕದ್ದಮೆ 100% ಹಾಕ್ತೀವಿ ಸರ್. ಏನು ಸರ್? ಸರ್ ಯಾರ್ಯಾರು ನನಗೆ FIR ಮಾಡಿದಾರೋ ಅವ್ರ ಮೇಲೆ ಹಾಕ್ತೀನಿ ಸರ್. ಹೌದು ಸರ್, ಅವ್ರ ಮಗ ನನ್ನ ಮೇಲೆ ಎದುರಿಸಿದಾನಂತಲ್ಲ, ನಾವೇನೋ ಅವ್ರಿಗೆ ಥ್ರೆಟನ್ ಮಾಡಿದ್ದೀವಿ ಅಂತ. ನಾವೇನು ಥ್ರೆಟನ್ ಮಾಡೋಣ ಸರ್ ಅವನಿಗೆ? ಇಟ್ ಈಸ್ ಇಂಪಾಸಿಬಲ್ ಅಲ್ವಾ ಸರ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.